ಹಿಡಿದ ಕೈಯ ದಾರದಿ ದೊರೆಗಳು ದರ್ಪದೊಳಾಡಿದರು, ನೇಗಿಲ ಬಲದೊಳು ವೀರರು ಮೆರೆದರು, ಶಿಲ್ಪಿಗಳೆಸೆದರು ಕವಿಗಳು ಬರೆದರು. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ನೇಗಿಲ ಕುಲದೊಳಗಡಗಿದ ಕರ್ಮ, ನೇಗಿಲ ಮೇಲೆಯ ನಿಂತಿದ ಧರ್ಮ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಪ್ರೊಫೆಸರ್ ನಂಜುಂಡಸ್ವಾಮಿ ನಮ್ಮನ್ನೆಲ್ಲ ಚಂದ್ರಕಾಫೆ ಕರ್ಕೊಂಡೋಗಿ ಒಂದು ಐದಾರು ಸಾರಿ ಟೀ ಕುಡಿಸರು. ಯಾಕಂದರೆ ಒಂದು 2 hours ಚರ್ಚೆ ಮಾಡ್ತಿದ್ದ. 10 to 1 hour ಒಂದು 3 hours ಕಾಲ ರಾಜಕೀಯ, ರೈತರ ಸಮಸ್ಯೆಗಳು, ಸಮಾಜ, ಇವತ್ತು ಯಾಕೆ ಅಸಮಾನತೆ ಇದೆ, ಯಾಕೆ ನಿರುದ್ಯೋಗ ಇದೆ, ಯಾಕೆ ಅನಕ್ಷರತೆ ಇದೆ, ಬಡತನ ಇದೆ, ಇವುಗಳ ಬಗ್ಗೆ ಎಲ್ಲ ಚರ್ಚೆ ಮಾಡೋರು. ಎಲ್ಲಕ್ಕಿಂತ ಮುಖ್ಯವಾಗಿ ಅವರಿಗೆ ಸಮಾಜವಾದಿ ಪಕ್ಷಕ್ಕೆ ಸೇರಿದ್ದರಿಂದ ಒಂದು ಬದ್ಧತೆ ಇತ್ತು ಅವರಿಗೆ. ನಮಗೆ ಹೆಚ್ಚಾಗಿ ನಂಜುಂಡಸ್ವಾಮಿಯವರು ಸಮಾಜವಾದ ಮತ್ತು ಅವ್ರಿಗಿದ್ದಂಥ ಬದ್ಧತೆ, ಸಾಮಾಜಿಕ ಬದ್ಧತೆ, ಇವುಗಳ ಬಗ್ಗೆ ಹೆಚ್ಚು ಪ್ರಸ್ತಾಪ ಮಾಡೋರು, ಹೆಚ್ಚು ನಮ್ಮನ್ನೆಲ್ಲ ಆ ರೀತಿ ಫಾಲೋ ಮಾಡಬೇಕು ನೀವು ಅಂತೆಲ್ಲ ಹೇಳ್ಕೊಡೋರು. ಸೊ ಅವ್ರ ಜೊತೆಯಲ್ಲಿ ಟೀ ಕುಡ್ಕೊಂಡು ಸಿಗರೇಟ್ ಸೇರ್ಕೊಂಡಾಗ ಚಾರ್ಮಿನಾರ್ ಸಿಗರೇಟ್ ಸೇದರು ನಂಜುಂಡಸ್ವಾಮಿಯವರು. ನಾವೆಲ್ಲ ಸಿಜರ್ ಸಿಗರೇಟ್ ಸೇರ್ತಿದ್ದೋ. ನಮಗೆ ನಾವು ಸಿಗರೇಟು ಅಷ್ಟೊಂದು ಇಟ್ಕೊಳಕಾಯ್ತಿರ್ಲಿಲ್ಲ. ನಂಜುಂಡಸ್ವಾಮಿಯವರು ಯಾವಾಗಲೂ ಒಂದು 2 pack ಸಿಗರೇಟ್ ಇಟ್ಕೊಂಡಿರೋರು. ನಮಗೆಲ್ಲ ಸಿಗರೇಟ್ ಸೇರಿಸರು ಚಾರ್ಮಿನಾರ್ ಸಿಗರೇಟನ್ನ, ಕಾಫಿ ಕೊಡಿಸರು. ಸುಮಾರು 3 hours ಬರೀ ದೇಶದ ರಾಜಕೀಯನೇ ಪ್ರಸ್ತಾಪ ಮಾಡೋದು, ಸಮಾಜದ ಬಗ್ಗೆ ಪ್ರಸ್ತಾಪ ಮಾಡೋದು, ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದು, ಇದನ್ನೇ ಪ್ರತಿದಿನ ಇದನ್ನೇ ಮಾಡ್ತಾ ಇದ್ದೆ. ಒಂದ್ಸಾರಿ ಲಾ ಕಾಲೇಜ್ನಲ್ಲಿ ಈ ಯೂನಿಯನ್ ಎಲೆಕ್ಷನ್ ಬಂತು. ನಂಜುಂಡಸ್ವಾಮಿಯವರು ಏನು ಮಾಡಿದ್ರು, ಯೂನಿಯನ್ ಎಲೆಕ್ಷನ್ ಮಾಡಬೇಕಾದ್ರೆ ನಮ್ಮನ್ನೆಲ್ಲ ಕರೆದ್ರು, ನೋಡಪ್ಪ ಇಲ್ಲಿ ಪ್ರಜಾಪ್ರಭುತ್ವನೇ ಇಲ್ಲ ಯೂನಿಯನ್ ಎಲೆಕ್ಷನ್ನಲ್ಲಿ, ಪ್ರಜಾಪ್ರಭುತ್ವ ರೀತಿ ಮಾಡಲಿಕ್ಕೋಸ್ಕರ ನೀವೆಲ್ಲ ಹೋರಾಟ ಮಾಡಬೇಕು ಅಂತ ಹೇಳಿದ್ರು. ಅನಂತ್ ಕೃಷ್ಣ ಅನ್ನೋರು ಪ್ರಿನ್ಸಿಪಾಲ್ರಾಗ ಲಾ ಕಾಲೇಜಿನ ಪ್ರಿನ್ಸಿಪಾಲ್. ನಾನು ಫಸ್ಟ್ ಇಯರ್ ಲಾನಲ್ಲಿದ್ದೆ. ಯಾಕೆಂತಂದರೆ ಫೈನಲ್ ಇಯರ್ನವರೇ ಅಧ್ಯಕ್ಷ ನಿಂತಿರಬೇಕಾಗಿತ್ತು, ಸೆಕೆಂಡ್ ಇಯರ್ನವರು ಜನರಲ್ ಸೆಕ್ರೆಟರಿ ನಿಂತ್ಕೋಬೇಕಾಗಿತ್ತು, ಫಸ್ಟ್ ಇಯರ್ ಓದ್ತಕ್ಕಂಥವರು ಸೆಕ್ರೆಟರಿ ನಿಂತ್ಕೋಬೇಕಾಗಿತ್ತು, ಆಮೇಲೆ ಒಂದು ಮಹಿಳಾ ಸೆಕ್ರೆಟರಿನೂ ಕೂಡ ಇರ್ತಿತ್ತು. ಇದು ದಿಸ್ ಈಸ್ ಮೋಸ್ಟ್ ಅನ್ಡೆಮೋಕ್ರೆಟಿಕ್ ಅಂತೇಳಿ ಪ್ರೊಫೆಸರು ನಮಗೆಲ್ಲ ಹೇಳ್ಕೊಟ್ರು. ನಾವು ಚಳವಳಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ, ಈ ಚುನಾವಣೆ ಬೇಡ, ಪ್ರಜಾಪ್ರಭುತ್ವದ ರೀತಿಯಲ್ಲಿ ಚುನಾವಣೆ ಆಗಲಿ, ಯಾರು ಬೇಕಾದರೂ ಅಧ್ಯಕ್ಷರಿಗೆ ಕಂಟೆಸ್ಟ್ ಮಾಡ್ಬೋದು, ಯಾರು ಬೇಕಾದರೂ ಜನರಲ್ ಸೆಕ್ರೆಟರಿ ಕಂಟೆಸ್ಟ್ ಮಾಡ್ಬೋದು, ಯಾರು ಬೇಕಾದರೂ ಸೆಕ್ರೆಟರಿ ಕಂಟೆಸ್ಟ್ ಮಾಡ್ಬೋದು ಅಂತೇಳಿ ಹೋರಾಟ ಶುರು ಮಾಡೋದು. ಇದು ಮೊದಲನೇ ಹೋರಾಟ ನಂಜುಂಡಸ್ವಾಮಿಯವರು ನಮಗೆ, ಅಂದರೆ ನಂಜುಂಡಸ್ವಾಮಿಯವರು ಬೇರೆ ಹೋರಾಟಗಳು ಭಾಗವಹಿಸಿದ್ರು, ನಮಗೆ ಮೊದಲನೇ ಹೋರಾಟ ಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ. ಆಮೇಲೆ ಆ ವರ್ಷ ಚುನಾವಣೆ ನಡೀಬಾರ್ದಾಗ ನೋಡ್ಕೊಂಡು ನಾವು, ಚುನಾವಣೆ ನಡೀಲಿಲ್ಲ. ಆಮೇಲೆ 2nd year ಚುನಾವಣೆ ನಡೆದಾಗ ಆಮೇಲೆ ಬದಲಾವಣೆ ಮಾಡಿಬಿಟ್ರು, ಅದನ್ನು ಬೈಲಾ ಎಲ್ಲ ಬದಲಾವಣೆ ಮಾಡಿ ಲಾ ಕಾಲೇಜ್ನವರು ಮ್ಯಾನೇಜ್ಮೆಂಟ್ನವರು ಒಪ್ಕೊಂಡ್ರು ಯಾರು ಬೇಕಾದ್ರೂ ಕಂಟೆಸ್ಟ್ ಮಾಡ್ಬೋದು ಅಂತ. ಆ ಚುನಾವಣೆಯಲ್ಲಿ ಬಸವರಾಜನ್ನ ಜನರಲ್ ಸೆಕ್ರೆಟರಿ ನಿಲ್ಲಿಸಿದ್ದರು. ಬಸವರಾಜ್ ಅಂತ ಒಬ್ಬರು ಜನರಲ್ ಸೆಕ್ರೆಟರಿ ನಿಲ್ಲಿಸಿದರು. ನಾವು ಗೆದ್ದುಬಿಟ್ಟು ಚುನಾವಣೆಯಲ್ಲಿ, ಸೆಕ್ರೆಟರಿ ಗೆದ್ದುಬಿಟ್ಟು, ಕ್ಲಾಸ್ ರೆಪ್ರೆಸೆಂಟೇಟಿವ್ ಎಲ್ಲ ಗೆದ್ದುಬಿಟ್ಟು. ಸೊ ನಮಗೆ ಜಯ ಸಿಕ್ತು ಆಗ ಚುನಾವಣೆಯಲ್ಲಿ, ಜಯ ಸಿಕ್ತು. ಆಮೇಲೆ ಇನ್ನೊಂದು ಜ್ಞಾಪಕ ಬರ್ತದೆ, ದೇವನೂರು ಮಹಾದೇವ ನಾವೆಲ್ಲ ದೇವನೂರು ಮಹಾದೇವ
ಕನ್ನಡ ಎಮ್ ಎ ಓದ್ತಾ ಇದ್ರು ಮಾನಸ್ ಗಂಗೋತ್ರಿನಲ್ಲಿ. ನಾವು ಫೈನಲ್ ಸೆಕೆಂಡ್ ಇಯರ್ ಲಾನಲ್ಲಿದ್ದೆ. ಆಗ ವೀರೇಂದ್ರ ಪಾಟೀಲರು ಇಲ್ಲಿ ಚೀಫ್ ಮಿನಿಸ್ಟ್ರು. ವೀರೇಂದ್ರ ಪಾಟೀಲ್ ಸರ್ಕಾರದ ವಿರುದ್ಧ ಒಂದು ಚಳುವಳಿ ಮಾಡಬೇಕು ಅಂಥೇಳಿ ಚಳುವಳಿನ ಮಾಡೋದು. ಆ ಚಳುವಳಿ ಮಾಡಿದಾಗ ರಾಮಸ್ವಾಮಿ ಸರ್ಕಲ್, ಮೈಸೂರಿನಲ್ಲಿ ರಾಮಸ್ವಾಮಿ ಸರ್ಕಲ್ ಅಂತ ಇದೆ, ಅಲ್ಲಿ 100 ಫೀಟ್ ರೋಡು ಇಂದ ಟೌನ್ ಹಾಲ್ ಅವರಿಗೆ ಪ್ರತಿಭಟನಾ ಮೆರವಣಿಗೆ ಸರ್ಕಾರ ವೀರೇಂದ್ರ ಪಾಟೀಲ್ ಸರ್ಕಾರದ ವಿರುದ್ಧ, ನಾನು ದೇವನೂರು ಮಹಾದೇವ ಇನ್ನೂ ಅನೇಕ ಜನ ಸ್ಟೂಡೆಂಟ್ಸ್ಗಳೆಲ್ಲ ಒಂದು ಮೆರವಣಿಗೆ ನಂಜುಂಡಸ್ವಾಮಿಯವರ ನೇತೃತ್ವದಲ್ಲಿ. ಅದು ಹೋಗಿ ಟೌನ್ ಹಾಲ್ಗೆ ಹೋದಾಗ ಪೊಲೀಸ್ನವ್ರು ಇದಕ್ಕಿದ್ರೆ ಲಾಠಿ ಚಾರ್ಜ್ ಮಾಡಿಬಿಟ್ರು. ನಮ್ಗೆ ಮೊದಲನೇ ಸಾರಿ ಪೊಲೀಸ್ನವರಿಂದ ಏಟು ತಿಂದದ್ದು ಅದೇ. ಬಹುಶಃ 71 72 ಇರಬೇಕು ನಾ ಕಾಣಿಸುತ್ತೆ, ಮರ್ತು ಬಿಟ್ಟಿದ್ದೀನಿ ನಾನು ಸರಿಯಾಗಿ ಡೇಟ್, 71 72 ಇರಬೇಕು. ಇನ್ನೊಂದು ಸಾರಿ ಮೈಸೂರು ಯೂನಿವರ್ಸಿಟಿನಲ್ಲಿ ದೇಜಗೌ ವೈಸ್ ಚಾನ್ಸಲರ್ ಜವರೇಗೌಡರು ವೈಸ್ ಚಾನ್ಸಲರು, ಅವರ ವಿರುದ್ಧ ಇನ್ನೊಂದು ಚಳುವಳಿಯನ್ನು ರೂಪಿಸ್ತಾವ. ಆ ಚಳುವಳಿನಲ್ಲಿ ಎಂತದ್ದು ಡಿಗ್ರಿ ಕೊಡ್ತಾರಲ್ಲ ಏನದು, ಕಾನ್ವೊಕೇಶನ್, ಕಾನ್ವೊಕೇಶನ್ ಡೇನಲ್ಲಿ ನಾವೆಲ್ಲ ಹೋಗಿ ಕಪ್ಪಾವುಟ ಪ್ರದರ್ಶನ ಮಾಡೋದು ಅಂತ ತೀರ್ಮಾನ ಮಾಡೋದು. ಕಪ್ಪಾವುಟ ಪ್ರದರ್ಶನ ಮಾಡೋಕ್ಕೆ ಹೋಗಿದ್ದು ಅಲ್ಲಿ ಏನು ಪೊಲೀಸ್ನವರು ಆ ದೇಜಗೌ ವೈಸ್ ಚಾನ್ಸಲರ್ ಇದ್ದರು, ಚಾನ್ನ ಒಡೆದು ಎಳ್ಕ ಹೋದ್ರು ನಮಗೆ, ಆಮೇಲೆ ಬಿಟ್ಬಿಟ್ರು ಅಂತ ಇಟ್ಕೊಳ್ಳೋಣ. ಎರಡನೇ ಸಾರಿ ಪೊಲೀಸ್ನವ್ರು ಒಡತಾ ತಿಂದದ್ದು ನಾನು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.